ವಿಜಯರಘುವೊಬ್ಬರ ಮಗ ಶೌರ್ಯ ಹೇಗಿದ್ದಾರೆ ಅಂತ ನೀವಿಲ್ಲಿ ನೋಡ್ತಾ ಇರಬಹುದು. ಎಲ್ಲ ಒಂದು ಫ್ಯಾಮಿಲಿಯ ಜೊತೆ ನೋಡಿ ಎಷ್ಟು ಸಂಯಮನ ಕಳೀತಿದ್ದಾರೆ, ಒಂದು ಸುಂದರ ಕ್ಷಣವನ್ನು ಅಂತ ಹೇಳ್ಬೋದು. ಮೊನ್ನೆ ತಾನೇ ಸ್ಪಂದನ ಅವರ ಮೊದಲನೇ ವರ್ಷದ ಒಂದು ಪುಣ್ಯ ಸ್ಮರಣೆ ಇತ್ತು. ಒಂದು ದಿವಸ ತುಂಬಾನೇ ನೋವನ್ನು ಅನುಭವಿಸಿದ್ರು, ತುಂಬಾನೇ ನೋವು ಪಟ್ಟರು. ಕಷ್ಟ ಆಗತ್ತೆ ಈ ಒಂದು ಟೈಮ್ನಲ್ಲಿ ಕುಟುಂಬಕ್ಕೆ, ವಿಜಯರಘುವರಿಗೆ ಮತ್ತೆ ಶೌರ್ಯಗೆ ಬಹಳಷ್ಟು, ಎಸ್ಪೆಷಲಿ ಇಬ್ಬರಿಗೂ ಕೂಡ ತುಂಬಾನೇ ನೋವು ಆಗುತ್ತೆ. ಸ್ಪಂದನ ಅವ್ರು ಇಲ್ಲದೆ ಒಂದು ವರ್ಷ ಕಳೆದೇ ಬಿಟ್ರು ನೋಡಿ. ಅದರಲ್ಲೂ ಶೌರ್ಯನಿಗಂತೂ ಪಾಪ ಎಷ್ಟರ ಮಟ್ಟಿಗೆ ನೋವಾಗಿರ್ಬೇಕು. ಈ ಕಡೆ ವ್ಯಾಸಂಗ ಬೇರೆ, ಈ ಕಡೆ ತಾಯಿಯ ನೆನಪು, ಎರಡೂ ಕೂಡ ಇಂಪಾರ್ಟೆಂಟ್ ಆಗಿರುವಂತದ್ದು. ಶಾಲೆಗೆ ಹೋದ್ರೂ ಕೂಡ ಸ್ಪಂದನ ಅವರ ನೆನಪು ಯಾವಾಗ್ಲೂ ಕೂಡ ಕಾಡ್ತಾನೆ ಇರುತ್ತೆ. ಸೊ ಹೀಗಾಗಿ ವಿಜಯರಾಘು ಮಗ ಶೌರ್ಯಗೆ ಯಾವಾಗ್ಲೂ ಕೂಡ ಅಷ್ಟೇ, ಶಾಲೆಗೆ ಹೋಗುವಂತ ಟೈಮ್ನಲ್ಲೂ ಫೋಟೋಗೆ ನಮಸ್ಕರಿಸಿ ಹೊರಡೋದು. ಸೊ ತಂದೆ ವಿಜಯರಾಘು ಅವರು ತುಂಬಾನೇ ಸಮಾಧಾನ ಆಗಿರ್ಬೋದು, ಧೈರ್ಯವನ್ನ ತುಂಬುವಂತ ಹೇಳುವಂತ ಕೆಲಸ ಆಗಿರ್ಬೋದು ಎಲ್ಲವನ್ನು ಕೂಡ ಮಾಡ್ತಾರೆ. ಆಗಾಗ ಶೌರ್ಯ ಅವರು ಕೂಡ ಈ ರೀತಿ ಫ್ಯಾಮಿಲಿಯ ಜೊತೆ ಹೊರಗಡೆ ಹೋಗ್ತಾರೆ, ಗೆಟ್ ಟುಗೆದರ್ ಒಟ್ಟಿಗೆ ಎಂಜಾಯ್ ಮಾಡ್ತಾರೆ, ಒಟ್ಟಿಗೆ ಡಿನ್ನರ್ ಮಾಡ್ತಾರೆ. ಸೊ ಒಂದು ಟೈಮ್ನಲ್ಲಿ ವಿಜಯರಾಘು ಅವರ ಮಗ ಶೌರ್ಯಗೆ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ, ಒಂದು ರಿಲ್ಯಾಕ್ಸೇಷನ್ ಸಿಕ್ಕಿದಂತೆ. ಈಗ ಕಂಪ್ಲೀಟ್ ಆಗಿ ಎಕ್ಸಾಮ್ ಇರುವಂತ ಕಾರಣ ವ್ಯಾಸಂಗವನ್ನು ಮಾಡ್ತಿದ್ದಾರೆ, ಸ್ಟಡೀಸ್ ಮೇಲೆ ಕಂಪ್ಲೀಟ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಜೊತೆಗೆ ತಂದೆಯೊಟ್ಟಿಗೆ ಸಮಯವನ್ನ ಕಳೆಯುವುದು ಮತ್ತೆ ಡಿಕೆಡಿ ಬರುತ್ತೆ ಪ್ರತಿ ವೀಕೆಂಡ್, ಸೊ ಅದನ್ನ ನೋಡೋದು. ಸೊ ಈ ರೀತಿ ಅವರ ಒಂದು ದಿನಚರಿಯು ಕೂಡ ಇರುತ್ತೆ. ನಿಮಗೂ ಕೂಡ ವಿಜಯರಘುವೇಂದ್ರ ಕುಟುಂಬ ಇಷ್ಟ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ.